ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾದರಿ ಜೊತೆ ಬೆಳೆದಿದ್ದಾಳೆ ಅಲ್ವಾ, ಅವಳ ಹಾಗೆ ಬೆಳೆಸಿದಾಳೇನೋ ಅನ್ಕೊಂಡೆ. ಆದ್ರೆ ಕಲ್ಯಾಣಿಗೆ ಮಾದರಿ ಹೋಲಿಕೆಗಳಿಲ್ಲ. ನನಗೂ ಕೂಡ ಕಲ್ಯಾಣಿನ ನೋಡ್ತಾ ಇದ್ರೆ ನಮ್ಮ ಅಜಯ್ ನೆನಪಿಗೆ ಬರ್ತಿದ್ದಾನೆ. ನನಗೆ ನೆನಪು ಮಾಡಬೇಡಿ, ಕಲ್ಯಾಣಿ ಒಳ್ಳೆ ಹುಡುಗಿನೆ. ಅನುಪಮನ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಲ್ಲಿವರೆಗೆ. ನೀನಾದರೂ ನನ್ನನ್ನು ಕ್ಷಮಿಸು ಪಾರ್ವತಿ, ಅನುಪಮನ ಕ್ಷಮಿಸು ಅಂತ ಕೇಳೋಣ ಅಂದ್ರೆ ನನಗೇನೋ ಮುಜುಗರ ಆಗ್ತಿದೆ. ಆದರೂ ಗಂಡ ಹೆಂಡತಿ ಸಮಾನನೇ ಅಲ್ವಾ? ಕಲ್ಯಾಣಿನ ಇಲ್ಲೇ ಇರಿಸ್ಬೇಕು ಅನ್ನೋ ಆಲೋಚನೆಯಿಂದ ಅನುಪಮಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳದೆ ಹೋದೆ. ಕಲ್ಯಾಣಿಗಿರೋ ಅಷ್ಟು ದೊಡ್ಡ ಮನಸ್ಸು ನನಗಿಲ್ದೇ ಇರೋ ಹಾಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ಬೇಜಾರಾಗ್ತಿದೆ ಪಾರ್ವತಿ. ಆಗ ಹೋಗಿರೋದ್ರ ಬಗ್ಗೆ ಎಷ್ಟು ಕಡಿಮೆ ಯೋಚನೆ ಮಾಡ್ತೀವೋ ಅಷ್ಟು ಒಳ್ಳೇದು ರೀ. ಅನುಪಮಗೆ ಮಕ್ಕಳಿಲ್ಲ ಅಂತ ಆ ದೇವರೇ ಕಲ್ಯಾಣಿನ ಕಳಿಸಿರ್ಬೇಕು ಅಂತ ಅನ್ಸುತ್ತೆ ಪಾರ್ವತಿ. ಹೊತ್ತಾಗಿದೆ, ನೀವು ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಬೆಳಿಗ್ಗೆನೆ ಯಾರನ್ನ ಮೋಡಿ ಮಾಡ್ಬೇಕು ಅಂತ ಈ ರಂಗೋಲಿ ಹಾಕ್ತಾ ಇದ್ಯಾ? ಯಾರನ್ನ ಹುಚ್ಚರನ್ನಾಗಿ ಮಾಡ್ಬೇಕು ಅಂತ ಬೆಳಿಗ್ಗೆನೆ ಇಂತ ಹಾಡು ಹಾಕಿದ್ಯಾ? ಹಲೋ ದಮಯಂತಿ ಅವ್ರೆ, ರಂಗೋಲಿ ಅಂದ್ರೆ ಲಕ್ಷ್ಮೀ ದೇವಿ ಅಂತಾರೆ, ಹಾಗೇನೆ ಅದು ನಮ್ ಸಂಪ್ರದಾಯ ಅಂತ ಮಾತ್ರ ನನಗೆ ಗೊತ್ತು. ನೀವ್ ಹೇಳ್ದಾಗೆ ಯಾರನ್ನೂ ಮೋಡಿ ಮಾಡೋದಕ್ಕೋಸ್ಕರ ರಂಗೋಲಿ ಹಾಕ್ತಾರೆ ಅಂತ ನನಗ್ ಗೊತ್ತಿಲ್ಲ, ನಿಮಗ್ ಅನುಭವ ಅನ್ಸುತ್ತೆ. ಏನೇ ಬಾಯ್ಗ್ ಬಂದ ಹಾಗೆ ಮಾತಾಡ್ತಿದ್ಯಾ? ನಾನೇನಂದೆ, ನನಗಿಂತ ವಯಸ್ಸಲ್ಲಿ ದೊಡ್ಡೋರಲ್ವಾ, ಅದಕ್ಕೆ ಅನುಭವದಲ್ಲಿ ತುಂಬಾ ಜನರನ್ನ ನೋಡಿರ್ತೀರಾ ಅಂದೆ. ನೀವೇನಂತ ಅನ್ಕೊಂಡ್ರಿ? ಕಲ್ಯಾಣಿ ನೀನೇನು ಮಾತಾಡ್ಬೇಡ, ರಂಗೋಲಿ ಕೊಡು, ನಾನೇ ಹಾಕ್ತೀನಿ. ನೀನಿರು ಅನುಪಮ, ಕೆಲ್ಸ ಅಂದ್ರೆ ಸಾಕು, ಪ್ರಾಣ ಹೋಗ್ತಿದ್ರು ಬಂದ್ಬಿಡ್ತೀಯ, ಆದ್ರೆ ಬಾಯ್ ಬಿಟ್ಟು ಮಾತ್ ಮಾತ್ರ ಆಡಲ್ಲ.
ಕಳ್ಳರು ಮಾತ್ರ ಬಾಯ್ ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ನಿನಗಿರೋ ಒಳ್ಳೆ ಮನ್ಸಿಗೆ ಯುವರಾಣಿ ತರ ಇರ್ಬೇಕು. ಅನುಪಮ ಎಷ್ಟೊತ್ತು ಅಂತ ಹೀಗೆ ನಿಂತ್ಕೋತ್ಯ? ನಾನ್ ಕರೆಕ್ಟ್ ಆಗಿ ರಂಗೋಲಿ ಹಾಕ್ತಿದ್ದೀನೋ ಅಲ್ವೋ ಹೇಳು, ತಪ್ಪಿದ್ರೆ ಸರಿ ಮಾಡ್ಕೋತೀನಿ. ರಂಗೋಲಿ ಹಾಕೋದ್ರಲ್ಲಿ ಮತ್ ಜೀವನದಲ್ಲೂ ಕೂಡ ನಿನ್ನ ಬದಲಾವಣೆ ನೋಡಿ ಸಂತೋಷ ಆಗ್ತಿದೆ. ಅಮ್ಮ ನೀವ್ ಕೂತ್ಕೊಳ್ಳಿ. ಕಲ್ಯಾಣಿ ಹೇಳಿದ್ದು ನಿಜ ಅನುಪಮ, ನಿನ್ನ ಆರೋಗ್ಯ ಸರಿ ಇಲ್ಲ. ಕೂತ್ಕೋ ಕೂತ್ಕೋ. ಅಜ್ಜಿ ಕೂಡ ಹೇಳಿದ್ರಲ್ವಾ ಯುವರಾಣಿ ತರ ಕೂತ್ಕೋ ಕೂತ್ಕೋ ಕೂತ್ಕೋ. ಏನೋ ಅನ್ಕೊಂಡಿದ್ದೆ ಪಾರ್ವತಿ, ಕಲ್ಯಾಣಿ ಬಂಗಾರ. ಎಷ್ಟೇ ಆದ್ರೂ ನಮ್ಮ ಮೊಮ್ಮಗಳಲ್ವಾ. ನಿಮ್ ಬಂಗಾರ ಸ್ವಲ್ಪ ಹುಷಾರಪ್ಪ. ಜಾಸ್ತಿ ಹೊತ್ತು ಬಿಸಿಲಲ್ಲಿದ್ರೆ ನಿಮ್ ಮನ್ಸು ಕರಗದ ಹಾಗೆ ಈ ಬಂಗಾರ ಕೂಡ ಕರಗು ಹೋಗುತ್ತೇನೋ. ಕಲ್ಯಾಣಿ ಕೂಡ ಅವ್ರ ಅಮ್ಮನ ಹಾಗೆ ಮಾಟಗಾತಿ ಮಾಯಗಾತಿ ಅಂತ ಅನ್ನಿಸ್ತಿದೆ. ಆ ಅಮ್ಮನವ್ರನ್ನೇ ಮೋಡಿ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಕಲ್ಯಾಣಿ ಇಲ್ಲೇ ಇರ್ಬೇಕು ಅಂತ ಅಮ್ಮನವರು ಷರತ್ ಹಾಕಿದ್ರು. ನಾವು ತಲೆ ಆಡಿಸಿದ್ವಿ, ಈ ಹುಡುಗಿ ಇಲ್ಲೇ ಸೆಟ್ಲ್ ಆಗೋದ್ಲು. ಈ ಹುಡುಗಿ ಆ ಹುಡುಗಿ ಅಂತ ಯಾಕಂತೀಯ ದಮಯಂತಿ? ನಿನ್ನ ಅಣ್ಣನ ಮಗಳು, ನಿನಗೆ ಸೋದರ ಸೊಸೆ, ಈ ಮನೆ ದೊಡ್ಡ ಮೊಮ್ಮಗಳು ಕಲ್ಯಾಣಿ. ಹೀಗೆ ಎಲ್ಲೂ ಇಲ್ದೆ ಇರೋ ಪ್ರೀತಿನ ಬೆಳೆಸ್ಕೊಂಡು ಬಂಧನನ ಕಟ್ಕೊಂಡು ಅಲ್ ನೋಡಿ ಕುರ್ಚಿಲ್ ಕೂತಿರೋಳನ್ನ ಕರ್ಕೊಂಡ್ ಬಂದು ಈ ಮನೇಲಿ ಇಟ್ಕೊಂಡ್ರಿ. ಮಡ್ಲಲ್ಲಿ ಕೆಂಡದ ಹಾಗೆ ಈಗ ಕಲ್ಯಾಣಿ ತಲೆ ಮೇಲಿರೋ ಶನಿ ಹಾಗೆ. ಈಗಿಬ್ಬರನ್ನ ಹೊರಬೇಕು ನಾವು. ಬರ್ತಾ ಬರ್ತಾ ಈ ಮನೆ ಛತ್ರ ಆಗೋಗಿದೆ. ಗತಿ ಇಲ್ದೇ ಇರೋರ್ಗೆ ಈ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಡ್ತಾ ಇದ್ದೀರಾ? ಇನ್ನೊಂದು ಸಲ ನರ ಇಲ್ದಿರೋ ನಾಲ್ಗೆಯಿಂದ ಮಾತು ಹದ್ದು ಮೀರ್ತು ಅಂದ್ರೆ ಸಾಯಿಸ್ಬಿಡ್ತೀನಿ. ಹುಷಾರ್ ಅನುಪಮ, ಮೈ ಮೇಲೆ ಅಮ್ಮನವರು ಬಂದು ಹೋಗಿರೋದ್ರಿಂದ ಆಯಾಸದಿಂದ ಇವತ್ತು ತಡವಾಗಿ ಎದ್ದಿರ್ಬೋದು. ಅದನ್ನ ಅರ್ಥ ಮಾಡಿಕೊಂಡು ನೀವು ರಂಗೋಲಿ ಹಾಕೋದ್ ಬಿಟ್ಟು ಚಿಕ್ಕ ಹುಡುಗಿ ಆದ್ರೂ ಕೆಲಸ ಮಾಡ್ತಿರೋ ಈ ಹುಡುಗಿನ ಬೈತೀರಾ? ಈ ಹುಡುಗಿನೇ ನೋಡ್ ಕಲ್ತ್ಕೋ. ನಿಮ್ಮಪ್ಪ ಹೇಳಿದ ಮಾತನ್ನೇ ನಾನು ಹೇಳ್ತಿದ್ದೀನಿ. ಅವ್ರು ಹೇಳ್ದ ಹಾಗೇನೆ ಈ ಹುಡುಗಿ ಈ ಮನೆಗೆ ದೊಡ್ಡ ಮೊಮ್ಮಗಳು. ಚಿನ್ನಿ, ಇನ್ಯಾರಿಗಾದ್ರೂ ಕಲ್ಯಾಣಿ ಸ್ಥಾನದ ಬಗ್ಗೆ ಸಂದೇಹಗಳಿದೆಯಾ? ಅಕ್ಕನ ಕೆನ್ನೆ ಮೇಲೆ ನಿನ್ನ ಹಸ್ತದ ಗುರುತು ನೋಡಿದ್ಮೇಲೆ ಇನ್ಯಾರಿಗಾದ್ರೂ ಸಂದೇಹ ಇದ್ರೆ ಹೋಗಿರುತ್ತೆ ಬಿಡಮ್ಮ.
ನಮ್ಮ ಅಕ್ಕನಿಗೆ ಕಲ್ಯಾಣಿ ಹೇಳ್ದಾಗೆ ಉತ್ತರ ಕೊಡ್ಬೇಕಮ್ಮ, ಅಲ್ಲಿವರೆಗೂ ದಾರಿಗೆ ಬರಲ್ಲ. ಥ್ಯಾಂಕ್ ಯು ಶಿಕ್ಕಪ್ಪ. ವೆಲ್ಕಮ್ ವೆಲ್ಕಮ್. ಅನುಪಮ, ಇವತ್ ನಾನು ಚಿಕ್ಕ ರಂಗೋಲಿ ಬಿಡಿಸಿದೀನಿ, ಆದ್ರೆ ನಾಳೆ ನಾವಿಬ್ರು ಸೇರಿ ದೊಡ್ಡ ರಂಗೋಲಿ ಬಿಡಿಸೋಣ, ಸರಿನಾ? ಇನ್ಮೇಲಿಂದ ನಿನ್ ಕಷ್ಟನ ನಾನು ಹಂಚ್ಕೋತೀನಿ. ಈ ಮನೆ ಮೊಮ್ಮಗಳು ಅಂತ ಅಪ್ಪ ಅಮ್ಮ ಒಪ್ಕೊಂಡಿದಾರೋ ಇಲ್ವೋ? ಮೊದಲನೇ ದಿನನೇ ಅಮ್ಮ ನನ್ ಮೇಲೆ ಕೈ ಮಾಡೋ ಹಾಗೆ ಮಾಡಿದ್ಲು. ಇವಳನ್ ಸುಮ್ನೆ ಬಿಡ್ಬಾರ್ದು. ಬೆಳಿಗ್ಗೆನೆ ಪ್ರೀತಿಯಿಂದ ಟಿಫಿನ್ ಬಡಿಸ್ಬೇಕೆ ಹೊರತು ಹೀಗ ಅತ್ತೆ ನಿಮ್ಗೆ ಕಿನ್ನಿಗೆ ಹೊಡೆದು ಏಟ್ ತಿಂದಿರಲ್ಲ ಅತ್ತಿಗೆ. ಪಲ್ಲವಿ, ಮೊದ್ಲೇ ನಾನು ಕೋಪದಲ್ಲಿದ್ದೀನಿ, ಇನ್ನೂ ನನ್ನ ರೇಗಿಸ್ಬೇಡ. ಅಯ್ಯೋ ರಾಮ, ಇವಾಗ ನಾನೇನು ಹೇಳ್ದೆ ಅತ್ತಿಗೆ? ಅನುಪಮ ಅಮ್ಮ ಅಂದ್ರೆ ಪಾಪ, ಮಾತೇ ಆಡಲ್ಲ. ಅದಕ್ಕೆ ನೀವೆಷ್ಟೇ ಅಂದ್ರು ಹೊಲ್ ತಿಂದಿರೋ ಹಸು ತರ ಅಲ್ಲಾಡ್ದೆ ಒಂದೇ ಜಾಗದಲ್ಲಿ ನಿಂತಿರ್ತಾರೆ. ಆದ್ರೆ ಆ ಕಲ್ಯಾಣಿ ಚಿರತೆ ಹಾಗೆ, ಚಿರತೆ ಪಂಜು ಸ್ವಲ್ಪ ಜೋರಾಗಿ ಬೀಸುತ್ತಂತೆ ಅತ್ತಿಗೆ. ಹುಷಾರು ಅಂತ ಹೇಳಕ್ ಬಂದೆ ಅಷ್ಟೇ ಅತ್ತಿಗೆ. ಸರಿ ಬಿಡಿ, ಇದೆಲ್ಲ ನನ್ಗೆ ಯಾಕೆ? ನಾನೇನು ಹೇಳಿಲ್ಲ, ನೀವೇನು ಕೇಳಿಸ್ಕೊಂಡಿಲ್ಲ. ಸಿದ್ದು ಜೊತೆ ನನ್ನ ಲೈಫ್ ಲೀಡ್ ಮಾಡ್ಬೇಕು ಅನ್ಕೊಂಡಿದ್ದು ಸರಿನಾ ಅಲ್ವಾ? ತಪ್ಪು ಮಾಡ್ತಾ ಇದ್ದೀನ? ಈ ಕ್ಷಣ ನಾನು ಮಾಡ್ತಿರೋದು ತಪ್ಪೇ ಅನ್ಸಿದ್ರು ಬೇರೆ ದಾರಿ ಇಲ್ಲ. ಚಿಕ್ಕ ವಯಸ್ಸಿಂದ ಲೈಫ್ ಅಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಾಣ್ತಿದ್ದೆ. ಅದನ್ನೆಲ್ಲ ಶೌರ್ಯನ ಜೊತೆ ದೊಡ್ಡವರು ಬಲವಂತವಾಗಿ ಮದ್ವೆ ಮಾಡಿದ ದಿನಾನೇ ಕನಸಾಗಿ ಉಳಿದು ಹೋಗುತ್ತೆ ಅಂತ ಅರ್ಥ ಆಯ್ತು. ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋ ನನ್ನ ಕನಸು ಶೌರ್ಯನ ಜೊತೆ ಇದ್ರೆ ಆಗಲ್ಲ. ನನ್ನನ್ನು ನಾನು ಸಿಲ್ವರ್ ಸ್ಕ್ರೀನ್ ಮೇಲೆ ನೋಡಿದ ದಿನಾನೇ ನನ್ನ ಕನಸು ನೆರವೇರಿದ ಹಾಗೆ ನನ್ನ ಕನಸನ್ನ ನನ್ನ ಅರ್ಥ ಮಾಡ್ಕೊಂಡಿರೋನೇ ಸಿದ್ದು. ಸಿದ್ದು ಪ್ರೀತಿ ತುಂಬಾ ದೊಡ್ಡದು. ಮಗು ಆಡ್ತಾ ಇರೋ ಹಾಗಿದೆ. ಹಾಗಾಯ್ತು, ಆ ಫೀಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ, ಬೇಕು ಅಂದ್ರೆ ನೀನು ನೋಡು. ಆಡ್ತಿದೆ ಅಲ್ವಾ, ಹೇಗ್ ಫೀಲ್ ಆಯ್ತು ನಿನ್ಗೆ? ತುಂಬಾ ಬೇಜಾರಾಗ್ತಾ ಇದೆ. ಯಾಕ್ ಸಿದ್ದು? ಯಾಕಂದ್ರೆ ಏನಂತ ಹೇಳಿ ಸ್ಯಾಮ್, ಪ್ರೀತಿಸಿದವನ್ ಕಣ್ ಮುಂದೆನೆ ಪ್ರೀತಿಸಿದ ಹುಡುಗಿಗೆ ಬೇರೆ ಯಾರೋ ತಾಳಿ ಕಟ್ತಿದ್ರೆ ಆ ನೋವು ಹೇಗಿರುತ್ತೆ ಗೊತ್ತಾ? ನನ್ ಕಡೆ ಒಂದ್ಸರಿ ನೋಡು, ನಮ್ ಪ್ರೀತಿನ ನೆನ್ಪ್ ಮಾಡ್ಕೊಂಡು ನಮಗೋಸ್ಕರ ಬಂದ್ಬಿಡು ಅಂತ ನನ್ ಕಣ್ಣಾರೆ ಹೇಳೋದಕ್ ಟ್ರೈ ಮಾಡ್ತಿದ್ರೆ ಮದುಮಗಳ ಹಾಗೆ ತಲೆ ತಗ್ಗಿಸ್ಕೊಂಡು ಪ್ರೀತಿಸಿದ ಹುಡುಗಿ ನೋಡ್ಲಿಲ್ಲ ಅಂದ್ರೆ ಆ ನೋವು ಹೇಗಿರುತ್ತೆ ಗೊತ್ತಾ? ನಾನಿರ್ಬೇಕಾ ಸ್ಥಾನದಲ್ಲಿ ಅವನ್ ಯಾವನೋ ಇದ್ದು ನಿನ್ ಜೊತೆ ಕ್ಲೋಸ್ ಆಗ್ತಾ ಮೂವ್ ಆಗ್ತಿದ್ರೆ ನನಗೆ ಹೇಗಾಗುತ್ತೆ ಗೊತ್ತಾ ಸ್ಯಾಮ್? ಪ್ರಾಣ ಹೋಗ್ತಿರೋ ಹಾಗಿರುತ್ತೆ. ಏನೋ ಆ ಕ್ಷಣ ಪ್ರೀತಿಸಿದ ಹುಡುಗಿ ಬೇಜಾರು ಮಾಡ್ಕೋಬಾರ್ದು ಅಂತ ಒಂದ್ ಹಾಗೆ ಸ್ಮೈಲ್ ಮಾಡಿ ಒಳಗಡೆ ನೋವನ್ನ ನುಂಗ್ತಿರ್ತೀನಿ. ಆದ್ರೆ ಹಾಗಿರೋದು ತುಂಬಾ ಕಷ್ಟ ಸ್ಯಾಮ್. ನಿಜವಾಗ್ಲೂ ಪ್ರೀತಿಸಿದವ್ರು ಯಾರೇ ಆದ್ರೂ ಅವನ್ ಪ್ರೀತಿಸಿದ ಹುಡುಗಿಗೆ ಮದ್ವೆ ಆಗಿ ಮಕ್ಳಿದ್ರು ಸರಿ, ಕಟ್ಕೊಂಡಿರೋನ್ ಜೊತೆ ಸರಿಯಾಗಿರೋದಕ್ ಆಗ್ತಿಲ್ಲ ಅಂದ್ರೆ ಎತ್ಕೊಂಡು ಹೋಗಿ ಮದ್ವೆ ಮಾಡ್ಕೋಬೇಕು ಅನ್ಸುತ್ತೆ. ಇದನ್ನೇ ಇವಾಗ ನಾನ್ ಮಾಡಕ್ ಹೋಗ್ತಿರೋದು.
ನಾವು ನಾಳೆನೆ ಓಡ್ ಹೋಗಿ ಮದುವೆ ಮಾಡ್ಕೋತಿದ್ದೀವಿ ಸ್ಯಾಮ್. ನಾಳೆನ ಮೊದಲೇ ಶಿವರಾತ್ರಿ, ಮನೆ ತುಂಬಾ ಜನ ಇರ್ತಾರೆ, ಎಲ್ಲರೂ ದೇವಸ್ಥಾನಕ್ಕೆ ಕೂಡ ಹೋಗ್ತಿದೀವಲ್ವಾ, ಅವಾಗೆಲ್ಲ ಜೊತೆಲೇ ಇರ್ತಾರಲ್ಲ ಸಿದ್ದು. ಹೀಗೆ ಭಯ ಪಡ್ತಾನೆ ಹೋದ್ರೆ ನಾವ್ ಯಾವತ್ತೂ ಒಂದಕ್ಕಾಗಲ್ಲ ಸ್ಯಾಮ್. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಹೀಗೆ ಪ್ರತಿ ಸಲ ಪ್ಲಾನ್ ಮಾಡಿ ಫೇಲ್ ಆಗ್ತಾ ಇರ್ತೀಯ. ಲಾಸ್ಟ್ ಟೈಮ್ ನೆನ್ಪಿದ್ಯಾ, ನಾವ್ ಸಿಕ್ಕಾಕೋತಾ ಇದ್ವಿ. ತಪ್ಪಲ್ಲ ಸ್ಯಾಮ್, ನಾವು ನಿನಗೆ ಮಗು ಹುಟ್ಟಕ್ಕೂ ಮುಂಚೆನೆ ಓಡೋಗ್ಬೇಕು, ಇಲ್ಲ ಅಂದ್ರೆ ಆಮೇಲೆ ನಿಜವಾಗ್ಲೂ ಆಗಲ್ಲ. 24 ಗಂಟೆನೂ ಯಾರೋ ಒಬ್ರು ಅವಾಗ ನಿನ್ ಜೊತೆನೆ ಇರ್ತಾರೆ. ನಾವ್ ಇವಾಗ್ಲೇ ಓಡೋಗ್ಬೇಕು ಸ್ಯಾಮ್. ನಿನ್ ಹೋಟೆಲ್ ಬೆಳಿತಿರೋ ಮಗು ನಂದಲ್ದೆ ಇದ್ರು ನನ್ ಮಗು ಹಾಗೆ ನೋಡ್ಕೋತೀನಿ ಸ್ಯಾಮ್, ಅದ್ರಲ್ಲಿ ಯಾವ ಸಂದೇಹನೂ ನಿನಗ್ ಬೇಡ. ನನಗ್ ನೀನೇ ಎಷ್ಟು, ನಿನ್ ಮಗು ಕೂಡ ಅಷ್ಟೇ ಸ್ಯಾಮ್, ಡೌಟ್ ಪಡಬೇಡ. ನಿನ್ ಮೇಲೆ ನನ್ಗ ನಂಬಿಕೆ ಇದೆ ಸಿದ್ದು. ಥ್ಯಾಂಕ್ ಯು ಸ್ಯಾಮ್, ಈ ಸಾರಿ ನಮ್ ಪ್ಲಾನ್ ಮಿಸ್ ಆಗಲ್ಲ. ಅಮ್ಮನವರು ನಿನ್ ಬಗ್ಗೆ ಹೇಳಿರೋ ಮಾತೆಲ್ಲ ನೆನಪಿದೆ ಅಲ್ವಾ? ಸಂಪದನಿಗೆ ಗಂಡಾಂತರ ಅಲ್ವೇ, ಸಂಪದನಿಂದ ಗಂಡಾಂತರ ಬರುತ್ತೆ. ಟೇಕ್ ಕೇರ್ ಸ್ಯಾಮ್. ಏ ಸಿದ್ದು, ನನಗೆ ಹೇಳಿದ್ರೆ ನಾನೇ ರೆಡಿ ಮಾಡ್ತಿದ್ನಲ್ಲ. ಸಿದ್ದು ಬಟ್ಟೆನ ಬೀರುನಲ್ಲಿ ಇಡ್ತಾ ಇಲ್ಲ, ಬ್ಯಾಗ್ ಒಳಗೆ ಇಡ್ತಿದ್ದಾನೆ. ಹೊರಟೋಗ್ತಾ ಇದ್ದಾನೇನೋ. ಶಿವರಾತ್ರಿ ದಿನನ, ಇನ್ನೊಂದ್ ದಿನ ಬರ್ತೀನಿ ಅಂತ ಹೇಳಕ್ಕಾಗ್ಲಿಲ್ವಾ? ಅವ್ರು ತುಂಬಾ ಬಿಸಿ ಅಕ್ಕ, ಟೈಮ್ ಕೊಟ್ಟಾಗ್ಲೇ ಹೇಳ್ಬೇಕು. ಆದ್ರೂ ಸರಿ, ಅವ್ರಿಗೆ ಮಾತ್ರ ಹಬ್ಬ ಹರಿದಿನ ಇರಲ್ವಾ? ಆದ್ರೂ ಒಂದ್ ಸ್ವಲ್ಪದ ಕತೆ ಹೇಳ್ ಬರೋದಕ್ಕೆ ಇಷ್ಟು ದೊಡ್ಡ ಲಗೇಜ್ ಯಾಕೋ? ಯಾರ ಜೊತೆನಾದ್ರೂ ಓಡೋಗ್ತಾ ಇದ್ದಾನೋ ಏನೋ. ಜೋಕ್ ಮಾಡಿದೆ. ನಿಮ್ ಕಿತ್ತೋ ಜೋಕ್ಸ್ನ ನಿಲ್ಸಿ. ಏನೋ ಸಿದ್ದು, ಮತ್ತೆ ನೀನ್ ಯಾವತ್ ವಾಪಸ್ ಬರೋದು? ಫ್ರೆಂಡ್ ಫಾರಿನ್ ಇಂದ ಬಂದಿದ್ದಾನಕ್ಕ, 4 ದಿನದಲ್ಲಿ ಮತ್ತೆ ಹೊರಟೋಗ್ತಾನೆ. ಅಲ್ಲಿವರೆಗೂ ಅವನ್ ಜೊತೆನೆ ಇರಬೇಕು ಅಂತ ಆರ್ಡರ್ ಮಾಡಿದಾನೆ. ನಿನ್ನು ಕೂಡ ಫಾರಿನ್ ಕರ್ಕೊಂಡು ಹೋಗ್ತಾರೇನೋ ಕೇಳೋ, ಅಲ್ಲಾದ್ರೂ ಸುಖವಾಗಿರ್ಬೋದು. ನಿನ್ ಮುಖ, ಅವನಿರೋದು ಬಾಯ್ ಫ್ರೆಂಡ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ ಅಲ್ಲ, ಸುಖವಾಗಿರೋದಕ್ಕೆ. ನೀನ್ ಹೊರಡು ಸಿದ್ದು, ಆಶೀರ್ವಾದ ಮಾಡಿ. ಅರೆ ಸಿದ್ದು, ಇದೇನ್ರಿ ಹೊಸದಾಗಿ, ಯಾಕೋ ತುಂಬಾ ಭಯ ಆಗ್ತಿದೆ. ಅಯ್ಯೋ, ನನ್ ಸ್ಟೋರಿ ಓಕೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಸಾಕು. ಅನ್ಕೊಂಡಿರೋ ಕೋರಿಕೆಗಳೆಲ್ಲ ನೆರವೇರ್ಬೇಕು ಸಿದ್ದು. ಸೇಮ್ ಫೀಲಿಂಗ್ ಗಳೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ, ಬಾವ ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ಸಾರಿ ಬಾವ, ಇನ್ ಮತ್ತೆ ಬರಲ್ಲ. ಸಂಪದ ನಾನು ಹೊರಟೋಗ್ತಿದ್ದೀವಿ, ಒಂದಿನ ಮುಂಚೆನೆ ಹೋದ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಹೀಗ್ ಪ್ಲಾನ್ ಮಾಡಿದ್ದೀನಿ. ಹೋಗ್ ಬರ್ತೀನಕ್ಕ, ಬಾಯ್ ಬಾವ, ಆಲ್ ದಿ ಬೆಸ್ಟ್. ಸಿದ್ದು,
ನೀನ್ ಹೇಳಿರೋ ಪ್ಲಾನ್ ವರ್ಕೌಟ್ ಆಗಲ್ವೇನೋ ಅಂತ ಅನ್ನಿಸ್ತಿದೆ. ಆದ್ರೆ ನಾವು ಹೋಗೋದ್ ಮಾತ್ರ ಗ್ಯಾರಂಟಿ. ನಮ್ಮ ಪ್ಲಾನಲ್ಲಿ ಚಿಕ್ಕ ಚೇಂಜ್. ನಾನು ಎಲ್ಲರ ಜೊತೆ ದೇವಸ್ಥಾನಕ್ಕೆ ಹೋಗಲ್ಲ. ಮನೇಲೇ ಹೆಲ್ತ್ ಚೆನ್ನಾಗಿಲ್ಲ ಅಂತ ಇರ್ತೀನಿ. ಎಲ್ಲರೂ ಹೊರಟೋದ್ಮೇಲೆ ನೀನು ಬಂದು ಕರ್ಕೊಂಡು ಹೋಗು.